ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊರಟಿರುವಂತ ಒಂದು ಟಾಪಿಕ್ ಹೆಸರು ಡೆಂಗ್ಯೂ ಈಗ ಪ್ರಚಲಿತವಾಗಿ ಸೀಸನ್ ಏನಿದೆ ಈ ವಾತಾವರಣದಲ್ಲಿ ಬರುವಂತ ರೋಗಗಳಲ್ಲಿ ಒಂದು ಡೆಂಗ್ಯೂ ಒಂದು ಚಿಕನ್ ಗುನ್ಯಾ ಒಂದು ಟೈಫಾಯ್ಡ್ ಒಂದು ವೈರಲ್ ಫ್ಲೂ ಸಾಕಷ್ಟು ನೀವು ಕೂಡ ಅಬ್ಸರ್ವೇಷನ್ ಮಾಡಿರಬಹುದು ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಊರುಗಳಲ್ಲಿ ಸಾಕಷ್ಟು ಜನ ಕೈಯಲ್ಲಿ ಸೂಜಿ ಕೈಯಲ್ಲಿ ಕ್ಯಾನುಲಾ ಮತ್ತೆ ಕ್ಯಾಟ್ ಕಟ್ ಹಾಕಿಕೊಂಡು ಓಡಾಡ್ತಾ ಇದ್ದಾರೆ ತುಂಬಾ ಜನ ಎಲ್ಲ ಆಸ್ಪತ್ರೆಗಳು ರಶ್ ಆಗಿವೆ ಅದರ ಹಿಂದೆ ಇರುವಂತ ಮುಖ್ಯವಾದ ಕಾರಣ ಈ ನಾಲ್ಕು ಸಮಸ್ಯೆಗಳು ಈಗಿನ ಸೀಸನ್ ಅಲ್ಲಿ ಬರುವಂತದ್ದು ಅದು ಯಾವುದು ಡೆಂಗ್ಯೂ ಚಿಕನ್ ಗುನ್ಯಾ ಟೈಫಾಯ್ಡ್ ಮತ್ತು ವೈರಲ್ ಫ್ಲೂ ಮೇಲಾಗಿ ಕೊರೋನಾ ಭಯ ಇರೋ ಕಾರಣಕ್ಕೆ ಜನರಲ್ಲಿ ಭಯ ಬರುತ್ತೆ ಅದೇ ಕಾರಣಕ್ಕೆ ಆಸ್ಪತ್ರೆಗಳು ರಶ್ ಆಗ್ತವೆ ಮಿತ್ರರೆ ಇವತ್ತು ಡೆಂಗ್ಯೂನ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ನಾನು ಮಾಡ್ತೀನಿ ಡೆಂಗ್ಯೂ ಒಂದು ಸೊಳ್ಳೆಗಳಿಂದ ಬರುವಂತ ಒಂದು ವೈರಸ್ ಪ್ರಾಬ್ಲಮ್ ಸೊಳ್ಳೆಗಳು ಆ ವೈರಸ್ ಅನ್ನು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಮಾಡುವಂತದ್ದು ವೆಕ್ಟರ್ ಅಥವಾ ವೆಹಿಕಲ್ ಅಂತಾರೆ ಚಿಕನ್ ಗುನ್ಯಾ ಕೂಡ ಸೊಳ್ಳೆಗಳಿಂದನೇ ಟ್ರಾನ್ಸ್ಮಿಟ್ ಆಗುವಂತ ಒಂದು ವೈರಸ್ ಇವೆರಡು ಕೂಡ ವೈರಸ್ ಇಂದ ಉತ್ಪತ್ತಿ ಆಗುವಂತ ಸಮಸ್ಯೆಗಳು ತುಂಬಾ ಸಾಕಷ್ಟು ವಿಡಿಯೋದಲ್ಲಿ ನಾನು ಹೇಳಿದಿನಿ ಮಿತ್ರೆ ವೈರಸ್ ಗೆ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಜಗತ್ತಲ್ಲಿ ಲಭ್ಯ ಇಲ್ಲ ಟ್ರೀಟ್ಮೆಂಟ್ ಅಂದ್ರೆ ಏನು ಅರ್ಥ ಒಂದು ನಾಲ್ಕು ಮಾತ್ರೆ ಕೊಡ್ತೀನಿ ಆ ವೈರಸ್ ಸತ್ತು ಹೋಗುತ್ತೆ ಅನ್ನೋದು ಅದು ನಮ್ಮ ತಪ್ಪು ಕಲ್ಪನೆ ವೈರಸ್ ಯಾವಾಗಲೂ ಕೂಡ ಸೆಲ್ಫ್ ಲಿಮಿಟಿಂಗ್ 7 ದಿನಗಳವರೆಗೂ ಅದರ ದಬ್ಬಾಳಿಕೆ ನಮ್ಮ ದೇಹದ ಮೇಲೆ ಆಗುತ್ತೆ ಅದರದು ತಾಕತ್ ಹೆಚ್ಚಿತ್ತು ಅಂದ್ರೆ ಅದರ ಜಯ ಆಗುತ್ತೆ ನಮ್ಮ ಇಮ್ಯುನಿಟಿ ಪವರ್ ತಾಕತ್ ಹೆಚ್ಚಿತ್ತು ಅಂದ್ರೆ ನಮ್ಮ ಜಯ ಆಗುತ್ತೆ ಇಷ್ಟೇ ಅದರಲ್ಲಿ ಕಾನ್ಸೆಪ್ಟ್ ಇರುವಂತದ್ದು 7 ದಿನಗಳ ನಂತರ ಅಥವಾ 7 ದಿನಗಳವರೆಗೂ ನಾವು ಅದಕ್ಕೆ ಸಂಬಂಧಪಟ್ಟ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಸರಿಯಾಗಿ ತೆಗೆದುಕೊಂಡಿದ್ದೆ ಆದಲ್ಲಿ 7 ದಿನಗಳ ನಂತರ ಅದರಿಂದ ನಾವು ಮುಕ್ತಿ ಹೊಂದುತ್ತೀವಿ ಅದು ಚಿಕನ್ ಗುನ್ಯಾ ಆಗಿರಬಹುದು ಡೆಂಗ್ಯೂ ಆಗಿರಬಹುದು ಅನ್ಯ ಸಾಮಾನ್ಯವಾಗಿ ಬರುವಂತ ವೈರಸ್ ಫ್ಲೂ ಆಗಿರಬಹುದು ಮಿತ್ರರೇ ಎಲ್ಲದರಲ್ಲೂ ಕೂಡ 5 ರಿಂದ 7 ದಿನವರೆಗೂ ಕಂಟಿನ್ಯೂಸ್ ಆಗಿ ಜ್ವರ ಬರ್ತಾ ಇರ್ತದೆ ನೀವು ಔಷಧಿ ತೆಗೆದುಕೊಂಡಾಗ ಅರ್ಧ ಗಂಟೆ ಕಮ್ಮಿ ಆಗುತ್ತೆ ಮತ್ತೆ ಜ್ವರ ಬರುತ್ತೆ ಮತ್ತೆ ಸಾಯಂಕಾಲ ಔಷಧಿ ತೆಗೆದುಕೊಂಡಾಗ ಅರ್ಧ ಗಂಟೆ 1 ಗಂಟೆ ಜ್ವರ ಕಮ್ಮಿ ಆಗ್ತದೆ ಮತ್ತೆ ಬರ್ತದೆ ಇದೇ ರೀತಿಯಾಗಿ ಜ್ವರ ಏರಿಳಿತ ಇರ್ತದೆ ಡೆಂಗ್ಯೂ ಕೂಡ ಒಂದು ವೈರಸ್ ಇಂದ ಬರುವಂತ ಸಮಸ್ಯೆ ಇದರಲ್ಲಿಯೂ ಕೂಡ ಸೇಮ್ ಕಂಟಿನ್ಯೂಸ್ ಆಗಿ ಹೈ ಟೆಂಪರೇಚರ್ ಜ್ವರ ಇರ್ತದೆ ಬಾಡಿ ಪೇನ್ ಇರ್ತದೆ ಚಳಿ ಚಳಿ ಇರ್ತದೆ ವಾಂತಿ ಇರ್ತದೆ ಈ ತರದ ಏನಿದೆ ಮೇನ್ ಸಿಂಪ್ಟಮ್ಸ್ ಬಂದಾಗಲೂ ಕೂಡ ಕೆಲವೊಂದು ಸರಿ ನಮಗೆ ಅರ್ಥ ಆಗೋದಿಲ್ಲ ರಕ್ತ ಪರೀಕ್ಷೆ ಏನಿದೆ ಒಂದು ಇಂಪಾರ್ಟೆಂಟ್ ಟೂಲ್ ಯಾವದರಲ್ಲಿಯೂ ಆದರೂ ಕೂಡ ಒಂದು ಸಿಂಪಲ್ ಸಿಬಿಸಿ ವೈಡಲ್ ರಕ್ತ ಪರೀಕ್ಷೆ ಮಾಡಿಸಿದಾಗ ಅಲ್ಲಿ ನಾವು ಪ್ಲೇಟ್ಲೆಟ್ ಕೌಂಟ್ ನೋಡ್ತೀವಿ ಅಂದ್ರೆ ಅದಕ್ಕೆ ಬಿಳಿ ರಕ್ತ ಕಣಗಳು ಅಂತಾರೆ ಯಾವಾಗ ಪ್ಲೇಟ್ಲೆಟ್ ಕೌಂಟ್ 120,000 ಕೆಳಗಡೆ ಇತ್ತು ಅಂದ್ರೆ ಖಂಡಿತವಾಗೂ ನಾವು ಡೆಂಗ್ಯೂದ ಮೇಲೆ ಸಂಶಯ ವ್ಯಕ್ತಪಡಿಸಬಹುದು ಒಂದಂತ ವಿಷಯ ನೆನಪಿಟ್ಕೊಳ್ಳಿ ಯಾವಾಗ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇದ್ರೆ ಅದು 100% ಡೆಂಗ್ಯೂನೇ ಅಂತಾನೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸರಿ ಟೈಫಾಯ್ಡ್ ಇಂದನೂ ಕೂಡ ಸರಿಯಾಗಿ ಊಟ ನೀರು ಮಾಡದೇ ಇರೋ ಕಾರಣಕ್ಕೆ ಕೆಲವೊಂದು ಸರಿ ವೈರಲ್ ಫ್ಲೂ ಅಲ್ಲೂ ಕೂಡ ಬಿಳಿ ರಕ್ತ ಕಣಗಳು ಅಥವಾ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗ್ತವೆ ಯಾವಾಗ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗ್ತವೆ ಆಗ ಇನ್ನೊಂದು ವಿಶೇಷವಾದ ಡೆಂಗ್ಯೂವಿನ ಟೆಸ್ಟ್ ಇಮ್ಯೂನ್ ಏನಿದೆ IgG IgM ಮತ್ತು NS1 ಈ ತರದ ಏನಿದೆ ಟೆಸ್ಟ್ಗಳನ್ನು ಮಾಡಿಸಿದಾಗ ಅದರಲ್ಲಿ ಎಲ್ಲವೂ ಕೂಡ ಪಾಸಿಟಿವ್ ಇತ್ತು ಅಂದ್ರೆ ಈ ಸದ್ಯಕ್ಕೆ ಹೊಸ ಇನ್ಫೆಕ್ಷನ್ ಅಂತ ಅರ್ಥ ಅಥವಾ ಓನ್ಲಿ NS1 ಬಂದಿತ್ತು ಅಂದ್ರೆ ಅದು ಓಲ್ಡ್ ಇನ್ಫೆಕ್ಷನ್ ಅಂತ ಅರ್ಥ ಸೋ ಈ ರೀತಿಯಾಗಿ ನಾವು ನೋಡಿಬಿಟ್ಟು ಪೇಷಂಟ್ ಅಲ್ಲಿರುವಂತ ಲಕ್ಷಣಗಳನ್ನು ತಾಳೆ ಹಾಕಿಬಿಟ್ಟು ಈ ಡೆಂಗ್ಯೂ ಕೇಸ್ ಎಷ್ಟು ಗಂಭೀರವಾಗಿದೆ ಅಂತ ನಾವು ಕಂಡುಹಿಡಿಯಬಹುದು ಮಿತ್ರರೆ ಯಾವಾಗ ಡೆಂಗ್ಯೂ ಒಂದ ಸಾರಿ ಕನ್ಫರ್ಮ್ ಆಗುತ್ತೆ ಡಯಾಗ್ನೋಸ್ ಆಗುತ್ತೆ ಆಗ ಪ್ರತಿ 2 ದಿನಕ್ಕೊಮ್ಮೆ ಅಥವಾ ಪ್ರತಿ ನಿತ್ಯವೂ ಕೂಡ ಪ್ಲೇಟ್ಲೆಟ್ ಕೌಂಟ್ ಅನ್ನು ಟೆಸ್ಟ್ ಮಾಡಬೇಕಾಗುತ್ತೆ ರಕ್ತ ಪರೀಕ್ಷೆಯಲ್ಲಿ ಯಾಕಂದ್ರೆ ಪ್ರತಿ 24 ಗಂಟೆಯಲ್ಲಿ 20 ರಿಂದ 30,000 ಪ್ಲೇಟ್ಲೆಟ್ ಕೌಂಟ್ ಏರಿಳಿತ ಆಗ್ತಿರ್ತದೆ ಹೆಚ್ಚಾದರೂ ಆಗಿರ್ತವೆ ಕಮ್ಮಿ ಆದರೂ ಆಗ್ತಾ ಇರ್ತವೆ ಮಿತ್ರರೇ ಅದೇ ಕಾರಣಕ್ಕೆ ಅದರ ಮೇಲೆ ಒಂದು ನಿಗಾ ಇಡಬೇಕಾಗುತ್ತೆ ಡೆಂಗ್ಯೂ ಅಲ್ಲಿ ಮತ್ತು 5 ರಿಂದ 7 ದಿನಗಳ ಕಾಲ ಸತತವಾಗಿ ಜ್ವರ ಇರ್ತದೆ ಏನೇ ತಿಂದರೂ ಕೂಡ ವಾಂತಿ ಆಗ್ತಾ ಇರ್ತದೆ ಇದು ಡೆಂಗ್ಯೂವಿನ ಮುಖ್ಯ ಲಕ್ಷಣ ಈ ತರ ಟ್ರೀಟ್ಮೆಂಟ್ ಯಾವಾಗಲೂ ಹೇಳಿದೆ ನಾನು ವೈರಸ್ ಅನ್ನು ಕೊಲ್ಲುವಂತ ಯಾವುದೇ ಚಿಕಿತ್ಸೆ ಜಗತ್ತಲ್ಲಿ ಇಲ್ಲ ಅದೇ ರೀತಿಯಾಗಿ ನಾವು ಕೊಡುವಂತ ಬೆಳಗ್ಗೆ ಮತ್ತು ರಾತ್ರಿ ಆಂಟಿಬಯಾಟಿಕ್ಸ್ ಏನಿದೆ ಸೆಕೆಂಡರಿ ಅಂಡರ್ಲೈಯಿಂಗ್ ಇನ್ಫೆಕ್ಷನ್ ಅಥವಾ ಅಂಡರ್ಲೈಯಿಂಗ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನು ತಡೆಗಟ್ಟಲಿಕ್ಕೆ ಮಾತ್ರ ಮತ್ತು ಸ್ವಲ್ಪ ಸಹಾಯ ಮಾಡ್ತವೆ ಅಷ್ಟೇ ಅದು ಬಿಟ್ರೆ ಇದಕ್ಕೆ ಸಲೈನ್ IV ಹಾಕೋದಾಗಿರಬಹುದು ಪೇನ್ ಕಿಲ್ಲರ್ ಕೊಡೋದಾಗಿರಬಹುದು ಪ್ಯಾರಾಸಿಟಮಲ್ ಕೊಡೋದಾಗಿರಬಹುದು
ಇದಕ್ಕೆ ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ 5 ದಿನದ ಆ 7 ದಿನಗಳ ಕಾಲ ಇದೇ ರೀತಿಯಾಗಿ ಟ್ರೀಟ್ಮೆಂಟ್ ನಡೆಯುತ್ತದೆ ಪ್ರತಿನಿತ್ಯ ಪ್ಲೇಟ್ಲೆಟ್ ಕೌಂಟ್ ಚೆಕಿಂಗ್ ಆಗುತ್ತೆ ಫ್ರೆಂಡ್ಸ್ ಡೆಂಗೂಗೆ ಸಂಬಂಧಪಟ್ಟಂತೆ ನಾನು ಎರಡು ವಿಶೇಷವಾದ ಇನ್ಪುಟ್ಸ್ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಮಿತ್ರರೇ ಒಂದೇ ಇನ್ಪುಟ್ ಡೆಂಗೂ ನಾನು ಏನು 2011 ರಲ್ಲಿ ಮಲ್ಟಿ ಸ್ಪೆಶಾಲಿಟಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದೆ ಆಗ ಹೊಸದಾಗಿ ಡೆಂಗೂ ಬಂದಿತ್ತು ಒಂದು 2 ಟು 3 ಇಯರ್ಸ್ ಆಗಿತ್ತೇನೋ ಡೆಂಗುವಿನ ಒಂದು ಅದರ ಬಗ್ಗೆ ಒಂದು ಪರಿಚಯ ಆಗಿ ನಮಗೆ ಡೆಂಗು ಆಗಿದೆ ಅಂದ ಕೂಡಲೇ ಆ ವ್ಯಕ್ತಿ ಅಥವಾ ಆ ಪೇಷಂಟ್ ಎಷ್ಟು ಸೀರಿಯಸ್ ಆಗ್ತಾ ಇತ್ತು ಅಂದ್ರೆ ಕೇವಲ 50,000 60,000 ಪ್ಲೇಟ್ಲೆಟ್ ಕೌಂಟ್ ಇದ್ದರೂ ಕೂಡ ಬ್ಲೀಡಿಂಗ್ ಆಗ್ತಾ ಇತ್ತು ಮಿತ್ರ ಅದು ವಾಂತಿಯಿಂದ ಆಗಿರಬಹುದು ಮೂಗಿನಿಂದ ಆಗಿರಬಹುದು ಮಲಮದಲ್ಲಿ ಆಗಿರಬಹುದು ಮೂತ್ರದಲ್ಲಿ ಆಗಿರಬಹುದು ಬ್ಲೀಡಿಂಗ್ ಆಗ್ತಾ ಇತ್ತು ಯಾವಾಗ ದೇಹದಲ್ಲಿ ಇಂತಿಷ್ಟು ಪ್ಲೇಟ್ಲೆಟ್ ಇದೆ ಅದಕ್ಕಿಂತಲೂ ಕಮ್ಮಿ ಆದಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಎಲ್ಲಿಂದರೂ ಆಗಿರಬಹುದು ಬ್ಲೀಡಿಂಗ್ ಆಗುತ್ತೆ ಆಗಿನ ಕಾಲದಲ್ಲಿ 2011 ರಲ್ಲಿ ನಾನು ರೈಚೂರಿನ ಒಂದು ಮಲ್ಟಿ ಸ್ಪೆಶಾಲಿಟಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ ಪ್ರತಿನಿತ್ಯ ಒಂದಾದರೂ ಪೇಷಂಟ್ ಅಲ್ಲಿಂದ ಶಿಫ್ಟ್ ಮಾಡುತ್ತಿದ್ರು ಮಿನಿಮಮ್ ದಿನಕ್ಕೆ ಒಂದು ಪೇಷಂಟ್ ದು 50,000-60,000 ಪ್ಲೇಟ್ಲೆಟ್ ಕೌಂಟ್ ಇದ್ದರೂ ಕೂಡ ನೇಸಲ್ ಬ್ಲೀಡಿಂಗ್ ಆಗ್ತಾ ಇತ್ತು ಆದರೆ ನಾನು ಅಬ್ಸರ್ವ್ ಮಾಡಿದಂಗೆ ಇತ್ತೀಚಿನ ದಿನಗಳಲ್ಲಿ ಪ್ಲೇಟ್ಲೆಟ್ ಕೌಂಟ್ 20,000 30,000 18,000 10,000 ಬಂದರೂ ಕೂಡ ಬ್ಲೀಡಿಂಗ್ ಬಹಳ ವಿರಳವಾಗಿ ನೋಡಲಿಕ್ಕೆ ಸಿಗ್ತದೆ ಯಾಕೆ ಆ ರೀತಿ ಆಗುತ್ತೆ ಅಂದ್ರೆ ನಮ್ಮ ದೇಹವು ಕೂಡ ಅದರ ವಿರುದ್ಧ ಹೋರಾಟ ಮಾಡುವಂತ ರೆಸಿಸ್ಟೆನ್ಸ್ ಪ್ರತಿ ವರ್ಷ 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 ಹೆಚ್ಚಾಗ್ತಾ ಇದೆ ಮುಂಬರುವ ದಿನಗಳಲ್ಲಿ ಡೆಂಗೂ ಕೂಡ ಒಂದು ಸಾಮಾನ್ಯ ರೋಗವಾಗಿ ಪರಿವರ್ತನೆ ಆಗುತ್ತೆ ಮಿತ್ರ ಅಂದ್ರೆ ಸಿಂಪಲ್ ಒಂದು ಕ್ಲಿನಿಕ್ಸ್ ಅಲ್ಲಿ ಮುಂಚೆ ಡೆಂಗೂ ಬಂದಾಗ ದೊಡ್ಡ ದೊಡ್ಡ ಮಲ್ಟಿ ಸ್ಪೆಶಾಲಿಟಿ ಹಾಸ್ಪಿಟಲ್ ಅಲ್ಲಿ ಮಾತ್ರ ಅದನ್ನ ಚಿಕಿತ್ಸೆ ಕೊಡಲಾಗ್ತಿತ್ತು ತುಂಬಾ ಜನ ವೈದ್ಯರು ಕೂಡ ಅಂತ ರೋಗಿಯನ್ನು ಅವರ ಆಸ್ಪತ್ರೆಯಲ್ಲಿ ಇಟ್ಕೊಳ್ಳಕ್ಕೆ ಹೆದರುತ್ತಿದ್ರು ಮುಂದೆ ರೆಫರ್ ಮಾಡ್ತಾ ಕಳಿಸ್ತಿದ್ರು ಆದರೆ ಈಗ ಹಾಗಿಲ್ಲ ಪರಿಸ್ಥಿತಿ ತುಂಬಾ ಬದಲಾಗಿದೆ ಪ್ಲೇಟ್ಲೆಟ್ ಕೌಂಟ್ 20 30 50 60,000 ಇದ್ದರು ಕೂಡ ಸಾಕಷ್ಟು ಒಂದು ಕ್ಲಿನಿಕ್ ಅಲ್ಲಿಯೂ ಕೂಡ ಡಾಕ್ಟರ್ ಅದನ್ನ ಟ್ರೀಟ್ ಮಾಡುವಂತ ಧೈರ್ಯ ತೋರಿಸ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಸ್ವಲ್ಪ ನಾಲೆಜ್ ನಮಗೂ ಕೂಡ ಬರ್ತಾ ಇದೆ ಮತ್ತು ಭಯ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಅಬ್ಸರ್ವೇಷನ್ ಓಕೆ ಸೆಕೆಂಡ್ ಡೆಂಗೂವಿನಲ್ಲಿ ಬಿಳಿ ರಕ್ತ ಕಣಗಳು ಕಮ್ಮಿ ಆದಾಗ ತುಂಬಾ ಜನ ಪಪಾಯ ಜ್ಯೂಸ್ ಪಪಾಯ ರಸದ್ದು ಒಂದು ಒಪಿನಿಯನ್ ಕೊಡ್ತಾರೆ ಅಥವಾ ಅಡ್ವೈಸ್ ಮಾಡ್ತಾರೆ ಅದು ಖಂಡಿತವಾಗಲೂ ಸತ್ಯ ಮಿತ್ರರೇ ಪಪಾಯ ಜ್ಯೂಸ್ ಡೆಂಗೂ ಇದ್ದಾಗ ಅಥವಾ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇದ್ದಾಗ ಅದರ ಸೇವನೆ ಮಾಡೋದ್ರಿಂದ ಪ್ಲೇಟ್ಲೆಟ್ ಕೌಂಟ್ ವಿದಿನ್ 24 ಅವರ್ಸ್ ಅಲ್ಲಿ ಹೆಚ್ಚಾಗ್ತದೆ ಪಪಾಯ ನೀವು ಸ್ವರಸವಾಗಿ ಉಪಯೋಗಿಸಬಹುದು ಅಥವಾ ಕಷಾಯವಾಗಿ ಉಪಯೋಗಿಸಬಹುದು ನಿಮಗೆ ಎರಡು ಆಗಲ್ಲ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿಯೂ ಕೂಡ ರೆಡಿಮೇಡ್ ಟ್ಯಾಬ್ಲೆಟ್ ಕೂಡ ಲಭ್ಯ ಇದಾವೆ ರೆಡಿಮೇಡ್ ಸಿರಪ್ ಕೂಡ ಲಭ್ಯ ಇದಾವೆ ಆದರೆ ನನ್ನ ಅನಿಸಿಕೆ ಪ್ರಕಾರ ಕಷಾಯ ಅಥವಾ ಸ್ವರಸ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಲಾಭ ಜಾಸ್ತಿ ಡೆಂಗೂ ಪ್ರೆಸೆಂಟ್ ಇನ್ಫೆಕ್ಷನ್ ಇದ್ದಾಗ ವಾಂತಿ ಕಂಟಿನ್ಯೂಸ್ ಆಗಿರ್ತದೆ ಪಪಾಯ ಜ್ಯೂಸ್ ಏನಿದೆ ಸ್ವಲ್ಪ ಟೇಸ್ಟ್ ಅಲ್ಲಿ ಒಗರು ಕಹಿ ಇರೋದ್ರಿಂದ ವಾಂತಿ ಆಗುವಂತ ಸಾಧ್ಯತೆ ಇರ್ತದೆ ಸೋ ಹೀಗಾಗಿ ಕಡಿಮೆ ಕ್ವಾಂಟಿಟಿಯಲ್ಲಿ 2-3 ಟೈಮ್ ತಗೊಂಡ್ರು ಕೂಡ ನಡೀತದೆ 10-15 ml ಸೋ ಈ ರೀತಿಯಾಗಿ ವಾಂತಿ ಇಲ್ಲ ಅಂದ್ರೆ ಒಂದೇ ಟೈಮ್ 20 ml 30 ml ತೆಗೆದುಕೊಂಡ್ರು ಕೂಡ ನಡೀತದೆ ಸೋ ಈ ರೀತಿಯಾಗಿ ನಾವು ಡೆಂಗುವನ್ನು ಖಂಡಿತವಾಗೂ ಒಂದು ಸೇಫ್ ಆಗಿ ಇದು ಮಾಡ್ಕೋಬಹುದು ಓಕೆ ಮುಂಚೆಗಿಂತಲೂ ಡೆಂಗುವಿನಲ್ಲಿ ಭಯ ಕಮ್ಮಿ ಆಗಿದೆ ಇದರ ಜೊತೆಗೆಲ್ಲಿ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಪುನರ್ನವಾದಿ ಮಂಡೂರ್ನಂತಹ ಒಂದು ಮೆಡಿಸಿನ್ಸ್ ಇಂದ ಆರೋಗ್ಯವರ್ಧಿನಿ ಒಟ್ಟಿ ಸೈಡಲ್ ಕೊಡೋದ್ರಿಂದ ಗಿಲೋಯ ಸತ್ವ ಕೊಡೋದ್ರಿಂದನೂ ಕೂಡ ಪ್ಲೇಟ್ಲೆಟ್ ಕೌಂಟು ಹೆಚ್ಚಾಗ್ತವೆ ಮಿತ್ರರೇ ಸೊ ಈ ರೀತಿಯಾಗಿ 5-7 ದಿನಗಳ ಕಾಲ ಸರಿಯಾದ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಲ್ಲಿ ಕೇವಲ ಒಂದು ವಾರದಲ್ಲಿ ಡೆಂಗುವಿನಿಂದ ಆಚೆ ಬರಬಹುದು ಮಿತ್ರರೇ ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗಿ ಅನಿಸಿದ್ರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸಿಸ್ ಏನಾದರೂ ಇದ್ರೆ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ಯಾವುದೇ ಫೋನ್ ಕಾಲ್ ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಮಚ್ ಸ್ಟೇ ಹೆಲ್ದಿ